Yeah, the thing is, we have seen you as a police officer in Vikrant Rona, and here also you're playing a police officer. But there also you didn't have a heroine. Here also you don't have a heroine. Are you bored with romance? Or director doesn't want to you to romance with heroines in the movie? Do I look like that? I wanted to know, because we also want to see you, you know, dancing around. Just look at the way I'm looking at you, Sharla. I know you can. And I can see you blushing also. But we want to see you on screen romance. Where do you want to see me, Sharla? On screen. On screen, Sharla. Sharla. Certain times what happens, you know, I'll talk to you in your language. We should respect women. And they should be in the film only when definitely it is needed. ಇಲ್ಲೇನಾರು ಕರ್ಕೊಂಡೋಗಿ ಹಾಕಿದ್ರೆ ನಾಳೆ ಅದೇ ಹೀರೋನಿಗೆ ಕೇಳ್ತಾ ಇದ್ರೆ ಏನು ಪಾತ್ರ ಇಲ್ಲ ಏನಿಲ್ಲ ಏನಕ್ಕೆ ಬಂದಿದ್ರೆ ಒಂದು ಹಾಡಿಗೆ ಅಂತ ಆ ಗೌರವ ಇಟ್ಕೊಂಡು ಅಲ್ಲಿ ಆ್ಯಕ್ಚುಲಿ ಅವ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು ಫ್ಲಾಶ್ ಬ್ಯಾಕ್ ಅಂತೇನೋ ಮಾಡಿಟ್ಟಿದ್ರು ನನಗೆ ಯಾಕೋ ಅದು ಅವಶ್ಯಕತೆ ಇಲ್ಲ ಅಂತ ಯಾವುದೋ ಒಂದು ಒಳ್ಳೆ ಹೀರೋಯಿನ ಕರ್ಕೊಂಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಓಕೆ ವಿಕ್ರಾಂತ್ ರೋಣದಲ್ಲಿ ಅದರ ಅವಶ್ಯಕತೆ ಬಹಳ ಇತ್ತು ಇದರಲ್ಲಿ ಯಾಕೋ ಕಾಣಿಸ್ಲಿಲ್ಲ ಸೊ ಅದನ್ನು ನಾನೇ ಹೇಳಿಬಿಟ್ಟು ಅವ್ರಿಗೆ ಬೇಡ ಇವರಿಬ್ಬರಿದ್ದಾರೆ ಸಾಕು ಸಿ ಸಿನಿಮಾದಲ್ಲಿ ತುರ್ಕದಂಗೆ ಆಗುತ್ತೆ ಶಾರದ ಅವರೇ ಸಮಟೈಮ್ಸ್ ಎಸ್ಪೆಷಲಿ ವೆನ್ ಐ ಟೋಲ್ಡ್ ಇ ದ ಜಾನ್ರ್ ಒಂದು ನೈಟಲ್ಲಿ ಒಂದು ಜೋರಾಗಿ ನಡೆಯೋ ಸಿನಿಮಾ ಅಂದಾಗ ಇದರಲ್ಲಿ ತುರ್ಕಕ್ಕಾಗಲ್ಲ ಪಾತ್ರಗಳನ್ನು ಅದರಲ್ಲೇ ಫ್ಲೋ ಅಲ್ಲಿ ಬಂದಿದ್ರೆ 100% ಸ್ಕ್ರಿಪ್ಟ್ ವಾಸ್ ಲೈಕ್ ದಟ್ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಇದ್ರೆ ಸ್ಕ್ರಿಪ್ಟ್ ಹುಡುಕ್ತಾ ಇರ್ತೀನಿ ಹೀರೋಯಿನ್ ಅಲ್ಲ ಜಸ್ಟ್ ಸೊ ಯು ನೋ ಥ್ಯಾಂಕ್ ಯು ದಟ್ ವಾಸ್ ಅ ನೈಸ್ ಆನ್ಸರ್ ಜಸ್ಟ್ ಒನ್ ಮೋರ್ ಲಾಸ್ಟ್ ಕ್ವೆಶನ್ ಫ್ರಮ್ ಮೀ ಯು ಐ and Max releasing with a 5-day gap. Mic hatra idkolini. With UI and Max releasing with a 5-day gap, do you think it's a competition or a celebration of Kannada cinema? I have never doubted the stardom of Mr. Upendra, man. I have never doubted it. He's the first of the biggest superstars we had. Avaru namage chitrarangakke balashtu koduge ide. Navella avarna nodi kalthukondavaru. And Upendra avarge ilde iruvanta ondu talenu nanage yake nimage yake. ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವರಿಗೆ ಗೊತ್ತು ಅವ್ರಿಗೂ ಗೊತ್ತು ನಾವ್ಯಾಕೆ ಬರ್ತಾ ಇದ್ದೀವಿ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬರಲಿಲ್ಲ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಆ್ಯಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ಲೀಸ್ಟ್ 100% ಉಪೇಂದ್ರ ಅವ್ರನ್ನ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂಥ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ ಯಾವಾಗ ನಿರ್ದೇಶನ ಮಾಡ್ತೀರಾ ಯಾವಾಗ ನಿರ್ದೇಶನ ಮಾಡ್ತೀರಾ ಹಾಗಂದ ತಕ್ಷಣ ಇದೇ ಡೇಟಿಗೆ ಬರಬೇಕಾ ಅಂತ ಕೇಳಕ್ಕೆ ಹೋದರೆ ಸಿ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್ ಲೆಟ್ ಮೀ ಟೆಲ್ ಯು ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರು ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಗೆ ನೋಡಬೇಕಾದ್ರೆ ಈ ಡೇಟ್ ಪಕ್ಕ ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ದೊಡ್ಡ ಬರ್ತದೆ ಬೇಡ ಅಂದಾಗ ಒಂದು ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದೆ ಸರ್ ಓನ್ಲಿ 1 month ದೇ ಆಸ್ಕ್ ಯು ಟು ಪೋಸ್ಟ್ಪೋನ್ ರೈಟ್ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ 2 ತಿಂಗಳು ಮುಂದೆ ಹೋಗ್ತೀನಿ ನಾನು ಐ ವಿಲ್ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಬಜೆಟ್ ಜಾಸ್ತಿ ಆಗಬೇಕು ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಹೋದ್ರಮ್ಮ ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ ಯಾಕೆ ಅಂತಂದರೆ ಹಿ ಹ್ಯಾಡ್ ಅದರ್ ಐಡಿಯಾಸ್ ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲ ಅದರಲ್ಲೂ ನಾವು ಒಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತೊಗೊಬೇಕು ನಾವು ಹೇಳಿ ಡೇಟಿಗೆ ಬನ್ನಿ ನಾವು ಹೇಳ್ದಂಗೆ ನಡೆಸ್ಕೊಡ್ತೀವಿ ನಾವು ಹೇಳ್ದಂಗೆ ಆಗ್ತೀವಿ ಅಂತ ಇವತ್ತು ಏನಾಗಿದೆ ದೇರ್ ಇಸ್ ಅ ಲಾಟ್ ಆಫ್ ಟ್ರಬಲ್ ವಿತ್ OTT ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಆನ್ ದಿ ಪ್ರಾಫಿಟ್ ಆನ್ ದ ಬಿಸ್ನೆಸ್ ಲೆವೆಲ್ಸ್ ಐ ಥಿಂಕ್ ಹಿ ವಿಲ್ ಡಿಸೈಡ್ ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತೂ ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನಿಸುತ್ತೆ ಅವತ್ತು ನಾವು ಮಾತಾಡ್ಬೋದು ನೋ ಐ ಡೋಂಟ್ ಥಿಂಕ್ ಸೊ ಐ ಥಿಂಕ್ ದಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್ ಇನ್ ಫ್ಯಾಕ್ಟ್ ಐ ಥಿಂಕ್ ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದೆಮ್ ವೈ ಶುಡ್ ಹಿ ಬಿ ವರಿಡ್ ಮ್ಯಾಮ್ ದೇರ್ ಇಸ್ ನಾಟ್ ಅ ಕ್ಲಾಶ್ ಮ್ಯಾಮ್ ಗುರು ಬರ್ತಾ ಇದ್ದಾರೆ ಪಕ್ಕದ ಸ್ವಲ್ಪ ದಿವಸ ಆದಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದ್ದೀನಿ ಮ್ಯಾಮ್ ಗುರು ಶಿಷ್ಯ ಬೇರೆ ಯಾವ ಕ್ಲಾಶ್ ಇಲ್ಲ ಮ್ಯಾಮ್ ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇಲ್ಲ ಮ್ಯಾಮ್ ಐ ಥಿಂಕ್ ವಿ ಆರ್ ಆಲ್ ಫೈನ್ ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡಬೇಕಾದ್ರೆ ಅವ್ರು ಇವ್ರಿಗೆ ಇವ್ರು ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇದ್ದ ತಕ್ಷಣ ಇನ್ನೊಂದು ಹೀರೋಗೆ ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲ್ಲಿ
ಅದು ನನ್ನ ಯಾವ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ಗಳಂತೂ ಹೇಳೋಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಹೆಲ್ದಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು, ನಾವು ಅದ್ರ ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ ಕೂತ್ಕೊಂಡು ನಾವು. ಐ ಥಿಂಕ್ ಲೆಟ್ ಮೋರ್ ಅಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ ಔಟ್, ದಟ್ ಈಸ್ ವನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್. ಟ್ರಸ್ಟ್ ಮೀ, ಆ ಕ್ಲಾಶ್ ಅನ್ನೋ ವರ್ಡ್ ಫಸ್ಟ್ ಆಫ್ ಆಲ್ ನೀವೇ ತೆಗೆದಾಕ್ಬಿಡಿ, ಡಿಲೀಟೆಡ್ ಫ್ರಮ್ ಶಾರದಾ ಮ್ಯಾಮ್ಸ್ ಬುಕ್ ಫ್ರಮ್ ಟುಡೇ. All the best, and this is your first time your movie is releasing on a Wednesday. Your kai illa indana kalirindale joining collaboration gadala illa clash illa indale. Definitely sir, thank you. Thank you. And first question yavaglu enaru ond olle question keli sir, nee moode set maadi nimba neevu adunu ade heroine first kelidre kelbodite es khushi agirodu. ಸರ್, ನಿಮ್ಮ ಲವ್ ಸ್ಟೋರಿ ಅಂತ ಇವ್ರಿಗೆ ಕೇಳ್ಬೋದಿತ್ತೆ ಹೇಳಿರೋದು. ಸರ್, ಈಗ ಪ್ರೊಡ್ಯೂಸರ್ ನಿರ್ಧಾರ ಅನ್ನುವಂಥ ಮಾಹಿತಿ ಇರುವಂಥದ್ದು, ಅದರ ಜೊತೆಗೆ ಈ ಡಿಸೆಂಬರ್ ಫಸ್ಟ್ ಈಗ ಪ್ರೊಡ್ಯೂಸರ್ ನಿರ್ಧಾರ ಸಿನಿಮಾ ರಿಲೀಸ್ ಅನ್ನುವಂಥದ್ದು ಸರ್. ಮೈಕ್ ಇರೋದೇ ಜೋರ ಕೇಳಿಸಕ್ಕೆ ಸರ್. ಅದೇ ಈಗ ನಿರ್ಮಾಪಕರ ನಿರ್ಧಾರ ಡಿಸೆಂಬರ್ಗೆ ಬರುವಂಥದ್ದು ಅನ್ನುವಂಥದ್ದು ನಮಗಿರೋ ಮಾಹಿತಿ. ಅದರ ಜೊತೆಗೆ ಸರ್, ಈ ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಹಿಟ್ ಆಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು. ಅದೃಷ್ಟ ಅನ್ನುವಂಥದ್ದನ್ನು ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ, ಅಂತಹ ಒಂದು ನಂಬಿಕೆ ನಿಮಗಿದೆಯಾ ಡಿಸೆಂಬರ್ ತಿಂಗಳ ಬಗ್ಗೆ ಸರ್? ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರವಲ್ಲೋ ಅದರಲ್ಲಿ ನಂಬೋದ್ರಲ್ಲಿ ತಪ್ಪಿಲ್ಲ ಸರ್. ನಂಬಿಕೆ ಮೂಢನಂಬಿಕೆ ಆಗಬಾರ್ದು, ನಂಬಿಕೆ ಹಾನಿಕಾರ ಆಗಬಾರ್ದು. ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಭಾಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಇದ್ಕೊಂಡೇ ತಾನೇ ಹೇಳ್ತಾರೆ. ಗೋ ವಿತ್ ದ ಫ್ಲೋ, ಇಫ್ ದಟ್ ಇಸ್ ಅ ಗುಡ್ ಡೇಟ್ ಟೇಕ್ ಇಟ್, ವರ್ಮಹಾಲಕ್ಷ್ಮಿ ಒಳ್ಳೆ ಡೇಟ್ ಟೇಕ್ ಇಟ್, ದೀಪಾವಳಿ ಒಳ್ಳೆ ಡೇಟ್ ಟೇಕ್ ಇಟ್, ಕ್ರಿಸ್ಮಸ್ ಗುಡ್ ಟೈಮ್ ಟೇಕ್ ಇಟ್. ಅದರಲ್ಲಿ ಏನಿಲ್ಲ, ಇತಿಹಾಸದಲ್ಲಿ ನೋಡೋಕ್ಕೋದ್ರೆ ಹಿಸ್ಟ್ರಿಯಲ್ಲಿ ನೋಡೋಕ್ಕೋದ್ರೆ ಅದು ಆ ಟೈಮಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ಓಡಿದೆ. ಆ್ಯಂಡ್ ಹೀ ಬೀಂಗ್ ಅ ಗುಡ್ ಪ್ರೊಡ್ಯೂಸರ್, ಸೀನಿಯರ್ ಪ್ರೊಡ್ಯೂಸರ್, ಅದನ್ನೆಲ್ಲ ಈಸ್ ಅವೇರ್ ಆಫ್ ದಟ್ ನೋ. ಅದೆಲ್ಲ ಗೊತ್ತಿರೋದ್ರಿಂದ ಅವ್ರೇನು ಮಾಡ್ತಾರೆ, ಆ ಟೈಮ್ ಇದ್ರೆ ಬೆಟ್ರ್ ಅಂದ್ಕೊಂಡು ಅಲ್ಲಿಂದ ಹಿಡಿದು 2 ತಿಂಗಳು ತಳ್ಳಿಬಿಡ್ತಾರೆ ಸಿನಿಮಾನ. ಬಂದರೆ ಆ ಒಳ್ಳೆ ಡೇಟಿಗೆ ಬರೋಣ ಬಿಡಿ, ಯಾಕೆ ಕಾಂಪ್ರಮೈಸ್ ಆಗೋದು ಅಂತ. ಐ ಮೀನ್ ಆಬ್ವಿಯಸ್ಲಿ ನೋ ಸರ್, ಇಟ್ಸ್ ಎ ಗುಡ್ ಟೈಮ್. ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ವರ್ಮಹಾಲಕ್ಷ್ಮಿ ಆ ಟೈಮಲ್ಲಂದ್ರೆ ಒಂದು ಇಷ್ಟು ಪೀರಿಯಡಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ. ಇಟ್ಸ್ ಎ ಗುಡ್ ಟೈಮ್, ಹಾಲಿಡೇಸ್ ಜಾಸ್ತಿ ಇದೆ, ಮೈಂಡ್ ಸೆಟ್ಸ್ ಆಫ್ ದ ಪೀಪಲ್ ಚೆನ್ನಾಗಿರುತ್ತೆ. ದಟ್ಸ್ ಇಟ್. ಸರ್, ಇನ್ನೊಂದು ಪ್ರಶ್ನೆ, ಅಮ್ಮನ ಬಗ್ಗೆ ಯಾವಾಗಲೂ ಮಾತಾಡಿದಾಗ ಅದೊಂದು ಎಮೋಷನ್ನು. ಸೊ ಅಭಿಮಾನಿಗಳಿಗೋಸ್ಕರ, ಪಾತ್ರಗಳಿಗೋಸ್ಕರ, ಅವರು ಇಚ್ಛೆ ಪಡುವಂಥ ಪಾತ್ರಗಳನ್ನು ಸಾಕಷ್ಟು ಮಾಡಿರ್ತೀರಾ ನಿಮ್ಮ ಜರ್ನಿಲಿ. ಸೊ ಅಮ್ಮ ನಿಮ್ಮನ್ನು ಇಷ್ಟಪಟ್ಟಿರ್ತಕ್ಕಂತಹ ಪಾತ್ರದ ಬಗ್ಗೆ ಆಗಿರ್ಬೋದು, ಅವರು ನಿಮ್ಮ ಸಿನಿಮಾಗಳನ್ನು ಮೆಚ್ಚಿಕೊಂಡಿದ್ದಂತಹ ರೀತಿ, ಈ ಕ್ಷಣಕ್ಕೆ ಆ್ಯಸ್ ಯೂಶ್ವಲ್ ಮಿಸ್ ಮಾಡ್ಕೊಳ್ತೀವಿ, ಬಟ್ ನೋಡುವಂಥ ಆಸೆನ ಬಿಟ್ಟು ಹೋದರು. ಸೊ ಅಂತಹ ಪಾತ್ರಗಳು ಸಿನಿಮಾಗಳ ಬಗ್ಗೆ ಅವ್ರು ಇಷ್ಟಪಡ್ತಿದ್ದು ಒಂದೇ ಒಂದು ಪಾತ್ರ, ಮಗನ ಪಾತ್ರ ಸರ್. ಅದನ್ನು ಭಾಳ ಬದುಕ್ತಾ ಇದ್ದೀನಿ ಇವತ್ತಿಗೆ.